ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ 25 ಮಂದಿಗೆ ಟಿಕೆಟ್ ಕೊಡಿಸಲು ಸಾಮರ್ಥ್ಯವಿಲ್ಲದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ನಾನೇ ಎಂದು ಹೇಳಲು ಇವರಿಗೆ ಯಾವ ನೈತಿಕತೆ ಇದೆ ಎಂದು ಬೆಂಗಳೂರು ಗ್ರಾಮಾಂತರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪಿಎಸ್ ಕೃಷ್ಣಮೂರ್ತಿ ಲೇವಡಿ ಮಾಡಿದ್ದಾರೆ. ತಾವು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 5 ವರ್ಷದಿಂದ ಅವಿರತವಾಗಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಸೇವೆ ಸಲ್ಲಿಸುತ್ತಿರುವ ಜೊತೆ ಕಾಂಗ್ರೆಸ್ ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದರು. ತಮಗೆ ಪಕ್ಷದಿಂದ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದ್ದಾರೆ ಎಂದು ದೂರಿದರು. ಕೊರೋನಾ ಸಂದರ್ಭದಲ್ಲಿ 35,000 ಜನರಿಗೆ ಆಹಾರದ ಕಿಟ್ಗಳನ್ನು ನೀಡಿದ್ದಲ್ಲದೆ ಕರ್ಫ್ಯೂ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದ 2.5 ಲಕ್ಷ ಮಂದಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಬ್ರದರ್ಸ್ ರವರ ಅಬ್ಬರ ಹಾಗೂ ಹಸ್ತಕ್ಷೇಪದಿಂದ ಪಕ್ಷದಲ್ಲಿ ಸೇವೆ ಮಾಡುವವರಿಗೆ ಟಿಕೆಟ್ ದೊರೆಯುತ್ತಿಲ್ಲವೆಂದು ಕೃಷ್ಣಮೂರ್ತಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷ ನೋಡ್ತಾ ಇದೆ. ಇವತ್ತು ಸಿಎಲ್ಪಿ ನಾಯಕರು ಸಿದ್ದರಾಮಯ್ಯರಿದ್ದಾರೆ, ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪರಮೇಶ್ವರ್, ಎಲ್ಲ ಕೃಷ್ಣ ಬೈರೇಗೌಡರು, ರಾಮಲಿಂಗ ರೆಡ್ಡಿ ಎಲ್ಲರೂ ಕರೆಸಿ ನಾನು ಆ ಒಂದು ಕಾರ್ಯಕ್ರಮವನ್ನು ಮಾಡು. ಅವಾಗೆಲ್ಲ ನಾನು ಬೆನ್ ತೊಟ್ಟದು ಇಲ್ಲ, ಕೃಷ್ಣಮೂರ್ತಿ ಸರ್ಕಾರನೇ ಮಾಡಲಿಲ್ಲ, ಇವತ್ತು ನಾವುಗಳು ಮಾಡಲಿಲ್ಲ, ಗೆದ್ದಂಥವ್ರು ಮಾಡಲಿಲ್ಲ, ನೀವೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇರ್ತದೆ ಅಂತ ಹೇಳೋದು. ಆಮೇಲೆ ಬರ್ತಾ 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 2 ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ, ಬಡವರಿಗೆ ಹೆಲ್ಮೆಟ್ ಕೊಟ್ಟಿದ್ದೀರಿ, ಬಟ್ಟೆ ಕೊಟ್ಟಿದ್ದೀರಿ, ಸೀರೆ ಕೊಟ್ಟಿದ್ದೀರಿ, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 13,000 ಜನ ಮೈನಾರಿಟಿಗೆ ಬುರ್ಕಾ ಕೊಟ್ಟಿದ್ದೀರಿ. ಯಾವ ಜನಗೀಗ ಏನು ಬೇಕೋ ಅದೆಲ್ಲ ನಾನು ಕೊಟ್ಟಿದ್ದೀನಿ. ಅದು ಪ್ರತಿಯೊಬ್ಬರ ಕಾನ್ಸ್ಟಿ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಎಲ್ಲ ಜನಾಂಗದ ಜಿದಿರಿಟ್ಕೊಂಡು ಸಮಯದಲ್ಲಿ ಸರ್ ಅಷ್ಟೆಲ್ಲ ನೀವು ಶ್ರಮ ಹಾಕಿ ನೀವು ಸೇವೆ ಸಲ್ಲಿಸಿದ್ರು, ಕಾಂಗ್ರೆಸ್ ಪಕ್ಷದ ಅದು ನೋಡಿ ಟಿಕೆಟ್ ನಿಮಗೆ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? ಮತ್ತೆ ಕಾರಣ ಅಂದರೆ ಅದಕ್ಕೆ ಕಾರಣ ಅಂದ್ರೆ ಇಷ್ಟೇ. ಇವತ್ತು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಬ್ರದರ್ದು ಇವತ್ತು ಆಡಳಿತ ನಡೀತಾ ಇದೆ. ನಾನು ಹೇಳೋದು ಇಷ್ಟೇ, ನಾನು ನಿಮ್ಮಲ್ಲಿ ಒಬ್ಬ ನಮ್ಮನ್ನು ಕರ್ಕೊಂಡೋಗಿ ಪಕ್ಷ ಕಟ್ಟತಕ್ಕಂಥ ಕೆಲಸ ಮಾಡೋಣ. ನಾವು ಸಿದ್ದರಾಮಯ್ಯ ಪರವಾಗಿಲ್ಲ, ಇನ್ನೊಬ್ಬರು ಇವರ ಪರವಾಗಿಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಓಡ್ತಕ್ಕಂಥವ್ರು ಯಾರಪ್ಪ, ನಾವು ಇದ್ರಾಗಿಲ್ಲ. ನಾವು ನೀವೇ ಗುಂಪುಗಳು ಮಾಡಿಕೊಂಡು ನಮ್ಮನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ರು. ಇನ್ನು ಜಿಲ್ಲೆಯ ಹಾಗೂ ರಾಜ್ಯದ ಪ್ರಭಾವಿ ರಾಜಕಾರಣಿ ಎಂದೇ ಪರಮೇಶ್ವರ್ ಅವರಿಗೆ ತಮಗೆ ಟಿಕೆಟ್ ಕೊಡಿಸುವಂತೆ ಕೇಳಿದಾಗ ನಾನು ಅಸಹಾಯಕ, ನನ್ನದೇನೂ ನಡೆಯುವುದಿಲ್ಲವೆಂದು ಹೇಳುವ ಮೂಲಕ ಅಸಹಾಯಕತೆ ಪ್ರದರ್ಶಿಸಿದ್ದಾರೆ ಎಂದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ಮೇನಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಶಾಶ್ವತ ಸೂರು ಮತ್ತು ಮೂಲಭೂತ ಸೌಕರ್ಯ ಒದಗಿಸುವ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ಎಸ್ಸಿ ಮತ್ತು ಎಸ್ಟಿ ಅಲೆಮಾರಿ ವಿಮುಕ್ತ ಬುಡಕಟ್ಟು ಮಹಾಸಭಾದ ಮುಖಂಡರುಗಳು ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರಿನಲ್ಲಿ ಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತಗೇರಿ, ರಾಜ್ಯ ಕಾರ್ಯಾಧ್ಯಕ್ಷ ಆದರ್ಶ ಯಲ್ಲಪ್ಪ, ಜಿಲ್ಲಾಧ್ಯಕ್ಷ ಲೋಕೇಶ್ವರ ಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಸಾಮಾಜಿಕ ನ್ಯಾಯದಡಿ ಎಸ್ಸಿ ಎಸ್ಟಿ ಅಲೆಮಾರಿ 74 ಸಮುದಾಯಗಳಿಗೆ ಮೀಸಲು ಕ್ಷೇತ್ರಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಟಿಕೆಟ್ ನೀಡದೆ ಸಂವಿಧಾನ ವಿರೋಧಿ ಧೋರಣೆಯನ್ನು ಖಂಡಿಸಿದರು. ಜಿಲ್ಲೆಯಲ್ಲಿ 80,000 ಜನಸಂಖ್ಯೆಯಲ್ಲಿದ್ದು ಅಲೆಮಾರಿಗಳು ಟೆಂಟ್ ಮತ್ತು ಗುಡಿಸಿಲುಗಳಲ್ಲಿ ವಾಸಿಸುತ್ತಿದ್ದಾರೆ. ಇಂತಹ ಜನ ಸಮುದಾಯಗಳಿಗೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಟೀಕಿಸಿದರು. ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಮೀಸಲು ಕ್ಷೇತ್ರಗಳಿಗೆ ಟಿಕೆಟ್ ಹಂಚಿಕೆ ಮಾಡೋ ವಿಚಾರದಲ್ಲಿ ಬಹುತೇಕ ಎಲ್ಲ ಸಮಾಜಗಳು ಬಲಾಢ್ಯ ಸಮುದಾಯಗಳಿಗೆ ಮಣೆ ಹಾಕಿದ್ದಾರೆ. ಇದರಲ್ಲೂ ಇವತ್ತು ಸಾಮಾಜಿಕ ನ್ಯಾಯದಡಿಯಲ್ಲಿ ಅವಕಾಶ ವಂಚಿತ ಅಲೆಮಾರಿಗಳು, ಅರೆಅಲೆಮಾರಿ ಸಮುದಾಯಗಳು, ಅರಣ್ಯ ಆಧಾರಿತ ಬುಡಕಟ್ಟು, ಆದಿವಾಸಿ ಬುಡಕಟ್ಟುಗಳಿಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರೆ ಈ ಒಂದು ಅಲೆಮಾರಿ ಅಭಿವೃದ್ಧಿ ವಿರೋಧಿ ಧೋರಣೆಯನ್ನು ಮತ್ತು ಈ ರಾಜಕೀಯ ಅವಕಾಶಗಳಿಂದ ವಂಚಿಸುವಂಥ ಈ ಒಂದು ಹುನ್ನಾರವನ್ನು ಎಸ್ ಎಸ್ ಟಿ ಅಲೆಮಾರಿ ಮುಕ್ತ ಬುಡಕಟ್ಟು ಮಹಾಸಭಾ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ. ಜೊತೆಗೆ ಮತ್ತು ಏನು, ಕಳೆದ 70 ವರ್ಷಗಳಿಂದ ಸಂವಿಧಾನಬದ್ಧವಾಗಿ ಎಸ್ ಸಿ ಮತ್ತು ಎಸ್ ಟಿ ಪಟ್ಟಿಲಿರುವಂಥ ಈ ಒಂದು ದಳ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಅಥವಾ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಈಗ ಏನು ಆಯ್ಕೆ ಆಗಿರುವಂಥ ಎಲ್ಲ ಜನಪ್ರತಿನಿಧಿಗಳು ಸಮರ್ಪಕವಾಗಿ ಅವರಿಗೆ ಸ್ಪಂದಿಸಿಲ್ಲ. ಹಾಗಾಗಿ ಇವತ್ತು ನಾವು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಈ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಆ ನಿರ್ಲಕ್ಷ್ಯ ಮಾಡಿರುವಂಥ ಒಂದು ಜನಪ್ರತಿನಿಧಿಗಳಿಗೆ ನಾವು ನಿರ್ಲಕ್ಷ್ಯ ಮಾಡ್ತೇವೆ, ಅವ್ರ ವಿರುದ್ಧ ಮತ ಚಲಾಯಿಸ್ತೇವೆ ಅನ್ನುವಂಥ ಒಂದು ಒತ್ತಾಯವನ್ನು ಮತ್ತು ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಅಲೆಮಾರಿ ಸಮುದಾಯಗಳು ಜಾಗೃತೆಯಿಂದ ಮತದಾನವನ್ನು ಮಾಡಬೇಕು ಅನ್ನೋ ಮಾತನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮಹಾಸಭಾ ಒತ್ತಾಯ ಮಾಡುತ್ತೆ.
ಪರಿಶಿಷ್ಟರ ಒಳ ಮೀಸಲಾತಿ ಹಂಚಿಕೆ ವಿಷಯದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಕೇವಲ ಶೇಕಡಾ 1ರಷ್ಟು ಮೀಸಲಾತಿ ನಿಗದಿ ಮಾಡಿ ಅನ್ಯಾಯ ಮಾಡಿದ್ದಾರೆ ಎಂದು ದೂರಿದರು. ಇದು ಅವೈಜ್ಞಾನಿಕ ಹಾಗೂ ಅಸಂವಿಧಾನವಾಗಿದ್ದು ಸರ್ಕಾರವು ಕೂಡಲೇ ವಾಪಸ್ಸು ಪಡೆಯುವಂತೆ ಒತ್ತಾಯಿಸಿದರು. ನಮ್ಮ ಕರ್ನಾಟಕದಲ್ಲಿ 4-5 ಜನ ಎಂಎಲ್ಎಗಳು ನಮ್ಮ ಸಮುದಾಯ ಬರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಪಕ್ಷಗಳು ಏನು ಮಾಡಿರೋ ಅಂದರೆ ನಮಗೆ ಈ ಟಿಕೆಟ್ ಕೂಡ ಸ್ವಲ್ಪ ನಿರ್ಲಕ್ಷ್ಯ ಮಾಡಿರು. ಹಾಗಾಗಿ ನಮ್ಮ ಸಮುದಾಯನ ಯಾರು ನಿರ್ಲಕ್ಷ್ಯ ಮಾಡಿರೋ ಅಂಥ ಪಕ್ಷಗಳಿಗೆ ಅಂಥ ರಾಜಕೀಯ ವ್ಯಕ್ತಿಗಳಿಗೆ ಅವರ ದೂರ ಇಟ್ಟು ನಮ್ಮ ಸಮುದಾಯ ಯಾರು ನಮ್ಮ ಜೊತೆ ಬರ್ತಾರೆ, ನಮ್ಮ ಸಮುದಾಯ ಪರವಾಗಿ ಯಾರು ನಿಂತಿದ್ದಾರೆ ಅಂತ ನಮ್ಮ ಸಪೋರ್ಟ್ ಮಾಡ್ಬೇಕಂತ ನಮ್ಮ ಸಮುದಾಯ ಎಲ್ಲ ಪರವಾಗಿ ಕೇಳ್ಕೊಂಡು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. 10,000 ಮತಗಳ ಅಂತರದಿಂದ ಗೆಲುವು ಸಾಧಿಸುವುದಾಗಿ ಶಾಸಕ ಹಾಗೂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಪ್ರಕಟಿಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಜ್ಯೋತಿ ಗಣೇಶ್ ಮಾತನಾಡಿದರು. ಈ ಚುನಾವಣೆಯಲ್ಲಿ JDS ಅಭ್ಯರ್ಥಿಗಿಂತ ಕಾಂಗ್ರೆಸ್ ಅಭ್ಯರ್ಥಿಯೇ ನನಗೆ ಪ್ರತಿಸ್ಪರ್ಧಿಯಾಗಿದ್ದು ಸರ್ಕಾರದ ಸಾಧನೆ ಹಾಗೂ ನಗರದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡುವುದಾಗಿ ಜ್ಯೋತಿ ಗಣೇಶ್ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಮಾಜಿ ಮೇಯರ್ ಆದಂಥ ಕೃಷ್ಣಪ್ಪ ಅವರೇ, ಮಾಜಿ ನಗರದ ನಗರಸಭೆ ಅಧ್ಯಕ್ಷ ಆದಂಥ ಕುಂದಪ್ಪ ಅವರು, ಇವತ್ತು ಮಂಗಳವಾರ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ತುಮಕೂರು ನಗರ ಮತ್ತು ತುಮಕೂರು ಗ್ರಾಮಾಂತರದ BJP ಅಭ್ಯರ್ಥಿಗಳಾದಂಥ ನಾನು ಮತ್ತು ಸುರೇಶ್ ಗೌಡರು ಇವತ್ತು ವಿನಾಯಕ ನಗರದ ಗಣಪತಿ ದೇವಸ್ಥಾನದಿಂದ ಪೂಜೆ ಮಾಡಿ ಬೆಳಿಗ್ಗೆ 11 ಗಂಟೆಗೆ ಇವತ್ತು ಸಹಸ್ರಾರು ಸಂಖ್ಯೆಯ BJP ಉದ್ದೇಶಿಗಳು ಮತ್ತು ಅಭಿಮಾನಿಗಳ ಒಂದು ಪ್ರೊಸೆಷನಲ್ಲಿ ಇವತ್ತು ನಾಮಪತ್ರಗಳನ್ನು ಸಲ್ಲಿಸಿದೆ. ಮೊದಲನೇದಾಗಿ ಸುರೇಶ್ ಗೌಡರಲ್ಲಿ ಸಲ್ಲಿಸಿದ್ರು, ಅವತ್ತು ಸಪ್ರೇಟರ್ಗಳಿಂದ ತಹಸೀಲ್ದಾರ್ ಆಫೀಸ್ನಲ್ಲಿ ಅವರು ಸಲ್ಲಿಸಿದ್ರು. ನಾನು ಕೂಡ ಬಂದು ನಿನ್ನೆ ಒಂದು ಸೆಟ್ಟು ಶಾಸ್ತ್ರೋಕ್ತವಾಗಿ ಸಲ್ಲಿಸಿದ್ದೆ. ಇವತ್ತು ಒಂದು ಪಕ್ಷದ ಕಾರ್ಯಕರ್ತರ ಜೊತೆ ಮುಖಂಡಗಳ ಒಂದು ಇವತ್ತು ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೆವು. ಇವತ್ತು BJP ಖಂಡಿತವಾಗಿ ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿಗೆ ಮತ ಹಾಕುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸದೃಢತೆಗೆ ಬೆಂಬಲ ನೀಡಬೇಕೆಂದು ಕೋರಿ ಪ್ರತಿ ಮನೆ ಮನೆಗೂ ತೆರಳಿ ಮತಯಾಚಿಸುವುದಾಗಿ ಹೇಳಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ MR ಹುಲಿನಾಯ್ಕರ್, ಮುಖಂಡರಾದ ಕಮಲಮ್ಮ, ಗೋಪಾಲಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚಿಂತಾಮಣಿ ತಾಲೂಕಿನ ಮಂಡಗಲ್ ಶ್ರೀ ಚೌಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ HR ಸಂದೀಪ್ ರೆಡ್ಡಿ ತಮ್ಮ ಬೆಂಬಲಿಗರ ಜೊತೆ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಿವಂಗತ ಎಸ್ ಮುನಿಶ್ಯಾಮಪ್ಪ ಅವರ ವರ್ಚಸ್ಸು ಪಕ್ಷದಿಂದ ಇರಲಿಲ್ಲ. ಅವರು ಮಾಡಿರುವ ಕೆಲಸಗಳಿಂದ ಪಕ್ಷ ಇತ್ತು. JDS ಪಕ್ಷ ಅವರಿಂದಲೇ ಅಸ್ತಿತ್ವಕ್ಕೆ ಬಂದಿದ್ದು. ಆ ಮನೆತನದಿಂದ ಬಂದಿರುವ ನಾನು ಸಹ ಎಸ್ ಮುನಿಶ್ಯಾಮಪ್ಪರವರ ಹಾದಿಯಲ್ಲಿ ಕೆಲಸ ಮಾಡುತ್ತೇನೆ. ಈ ಕ್ಷೇತ್ರದಲ್ಲಿ ಸ್ವಾಭಿಮಾನ ಮತದಾರರಿದ್ದು ದುಡ್ಡಿಗೆ ಮಣೆ ಹಾಕೋದಿಲ್ಲ, ದುಡ್ಡು ಕೆಲಸ ಮಾಡುವುದಿಲ್ಲ. ಈ ಬಾರಿ ನನ್ನನ್ನು ಜನ ಕೈ ಹಿಡಿಯುತ್ತಾರೆ ಎಂಬ ವಿಶ್ವಾಸ ಇದೆ ಎಂದರು. ಅವಕಾಶ ಏನಾಗಿತ್ತು, ಏನಾಗುತ್ತೆ, ಎಲ್ಲ ಎಲ್ಲ ಅದರ ಪಾರ್ಟಿಗಳು ಅವ್ರದ್ದೇ ಆದ ಒಂದು SOPಗಳಿರುತ್ತೆ. ಆ SOPಗಳ ಅಂಡರಲ್ಲಿ ಕೆಲವು ಕೆಲಸಗಳು ಮಾಡಕ್ ಬರೋದಿಲ್ಲ. ನಾನು ಹೇಳಿದ್ನಲ್ಲ, ದೃಢವಾಗಿ ನಾವು ಕೂಡ ನಮ್ಮದೇ ರೀತಿಯಲ್ಲಿ ನಾವು ಕೂಡ ಟ್ರೈ ಮಾಡಿದ್ವಿ ಕೆಲವು ಪಕ್ಷಗಳಲ್ಲಿ, ಬಟ್ ಅವ್ರದ್ದೇ ಆದ ಕೆಲವು ರೂಪದೇಶಗಳಲ್ಲಿ ನಮಗೆ ಕೆಲಸ ಮಾಡೋದು ಕಷ್ಟ ಆಗ್ಬೋದು ಅಂತ ಅನಿಸ್ತು. ಒಂದು ಇವಾಗ ಅದರ್ ಯಾವ್ದು ಹೇಳ್ತಾ ಇದ್ದೀರಾ ನೀವು ಪಕ್ಷಗಳು ಅಂತ ಏನು ಹೇಳ್ತಾ ಇದ್ದೀರಾ, ಅವೆಲ್ಲ ಕೆಲವು ಐಡಿಯಾಲಜೀಸು ನಮ್ಮ ಐಡಿಯಾಲಜೀಸ್ಗೆ ಮ್ಯಾಚ್ ಆಗೋದಿಲ್ಲ. ನಮ್ಮ ಐಡಿಯಾಲಜಿ ವೆರಿ ಕ್ಲಿಯರ್ ಇದೆ, ನಮಗೆ ಸೆಕ್ಯುಲರು. ಈ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸಂಘಟನೆಗಳು ಒಟ್ಟಿಗೆ ಕೆಲಸ ಮಾಡಬೇಕು ಆ ಥರ ಕ್ಷೇತ್ರ. ಇವಾಗ BJP ತಗೊಂಡ್ರೆ ಜಾತಿವಾದ, JDS ತಗೊಂಡ್ರೆ ಅದರದೇ ಆದ ಒಂದು ವಾದ ಇದೆ, ಕಾಂಗ್ರೆಸ್ ತಗೊಂಡ್ರೆ ಅದರದೇ ಆದ ವಾದ ಇದೆ. ಆದರೆ ಮುಕ್ತವಾಗಿ ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ನಮ್ಮ ಜೊತೆಯಲ್ಲಿ ಇರಬೇಕು, ಕೆಲಸ ಮಾಡಬೇಕು. ಸೊ ಇಂಡಿಪೆಂಡೆಂಟ್ ಆಗಿ ಬಂದರೆ ಮಾತ್ರ ಸಾಧ್ಯ. ಯಾಕಂದರೆ ನಮ್ಗೆ ಯಾರೂ ಅದಕ್ಕೆ ಹೈಕಮಾಂಡ್ ಇರೋದಿಲ್ಲ. ನಾವು ಏನು ಮಾಡಬೇಕು ಅಂದ್ಕೊಂಡಿರ್ತೀವೋ ಕ್ಷೇತ್ರಕ್ಕೆ ನಾವು ಡಿಸಿಷನ್ ತೊಗೊಂಬೋದು, ಜನಗಳ ಮಾತುಗಳು ಕೇಳ್ಬೋದು, ಕೆಲಸ ಮಾಡ್ಬೋದು. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಸಲಹೆಗಾರರಾದ ಗಿರೀಶ್, ಬೆಂಬಲಿಗರು ಅನಿಲ್ ರೆಡ್ಡಿ, ದೇವರೆಡ್ಡಿ, ಗಂಗಾಧರ್ ಇತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. May 10 ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಮಧುಗಿರಿ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ MV ವೀರಭದ್ರಯ್ಯ ನಾಮಪತ್ರ ಸಲ್ಲಿಸಿದರು.
ಈ ಸಂದರ್ಭದಲ್ಲಿ ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ, ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸಿರುತ್ತೇನೆ. ಮತದಾರರು ಈ ಬಾರಿ ನನ್ನನ್ನು ಚುನಾಯಿಸಿದರೆ ಮಧುಗಿರಿ ಕಂದಾಯ ಜಿಲ್ಲೆ ಪ್ರವಾಸೋದ್ಯಮ ಕೇಂದ್ರ ಸೇರಿದಂತೆ ಹತ್ತು ಹಲವಾರು ಜನಪರ ಕೆಲಸಗಳನ್ನು ಮಾಡುತ್ತೇನೆ ಎಂದರು. ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಪುರಸಭಾ ಅಧ್ಯಕ್ಷ ತಿಮ್ಮರಾಜು, ಪಕ್ಷದ ಮುಖಂಡರುಗಳಾದ ಸಿದ್ದಪ್ಪ, ಎಚ್ಆರ್ ದೊಡ್ಡಯ್ಯ, ಜೆಡಿಎಸ್ ಅಧ್ಯಕ್ಷ ಬಸವರಾಜು ಇತರರು ಇದ್ದರು. ಎಲ್ಲ ಆತ್ಮೀಯರೇ, 2023 ರ ಸಾರ್ವಜನಿಕ ಚುನಾವಣೆ ಇವತ್ತು ನಮ್ಮ ಬಸ್ಸಲ್ಲಿ ವಾಗ್ಲಿ ಬಂದು ನಿಂತಿದೆ. ನಾಮಪತ್ರ ಸಲ್ಲಿಕೆಯ ಹತ್ತಿರವಾದಂಥ ಘಟ್ಟ. ನಿನ್ನೆ ಒಂದು ನಾಮಿನೇಷನ್ ಹನ್ನೊಂದು ಗಂಟೆ ಸುಮಾರಿನಲ್ಲಿ ನಾಮಿನೇಷನ್ನ ನಾವು 4-5 ಜನ ಹೋಗಿ ನಾಮಿನೇಷನ್ ಸಲ್ಲಿಸಿದ್ವಿ. ಇವತ್ತು ನಿನ್ನೆ ಟೈಮ್ ಇರಲಿಲ್ಲ, ಕಾಲಾವಕಾಶ ಇದ್ದೇ ಇರೋದ್ರಿಂದ 11 ಗಂಟೆಗೆ ಸಲ್ಲಿಸಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದರಿಂದ 11 ಗಂಟೆಗೆ ಜನ ಬರೋದು ಕಷ್ಟ ಆಗ್ತದೆ ಅನ್ನೋದು ತಿಳ್ಕೊಂಡು ಇವತ್ತು ನಾವು ಒಂದು ರ್ಯಾಲಿ ಮಾಡಿಕೊಂಡು ಇವತ್ತು ಮೆರವಣಿಗೆ ಮುಂದಕ್ಕೊಂಡು ಮತ್ತೊಂದು ನಾಮಪತ್ರ ಸಲ್ಲಿಸಿದ್ದೀವಿ. ಇವತ್ತು 30-35 ಸಾವಿರ ಜನ ಇವತ್ತು ಈ ಒಂದು ರ್ಯಾಲಿನಲ್ಲಿ ಆಗಮಿಸಿದ್ದಾರೆ. ಅಭೂತಪೂರ್ವವಾದಂಥ ಒಂದು ಸ್ಪಂದನೆ ಜನಗಳಿಂದ ಸಿಕ್ಕಿದೆ. ಇದು ಒಂದು ಶಕ್ತಿಯ ಪ್ರದರ್ಶನವನ್ನು ನಮ್ಮ ಜನ ಮಾಡಿದರೆ ನಮ್ಮ ಪಕ್ಷಕ್ಕೆ ಒಳ್ಳೆಯ ಉತ್ಸಾಹ ಬಂದಿದೆ, ನಮ್ಮ ಕಾರ್ಯಕರ್ತರಲ್ಲಿ ಒಳ್ಳೆಯ ಉತ್ಸಾಹ ಬಂದಿದೆ, ನಮ್ಮ ನಾಯಕರಲ್ಲಿ ಒಳ್ಳೆಯ ಉತ್ಸಾಹ ಬಂದಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಗೆಲುವು ಸಾಧಿಸುವುದು ಖಚಿತ ಎಂದು ಕೆಎಚ್ ಮುನಿಯಪ್ಪ ದೇವನಹಳ್ಳಿಯಲ್ಲಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಶ್ರೀ ವೇಣುಗೋಪಾಲ ದೇವಾಲಯದಿಂದ ಮಿನಿ ವಿಧಾನಸೌಧದ ಮೆರವಣಿಗೆ ನಡೆಸಿ 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸಲು ಶಕ್ತಿ ಪ್ರದರ್ಶನ ನಡೆಯಿತು. ಕೆಎಚ್ ಮುನಿಯಪ್ಪ ಅವರು ಸಹಸ್ರಾರು ಸಂಖ್ಯಾ ಜನಸ್ತೋಮದೊಂದಿಗೆ ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಪಕ್ಷಗಳು ಪೈಪೋಟಿ ನಡೆಯಲಿದೆ ಅಂತ ಹೇಳಲಾಗುತ್ತಿದೆ. ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಸಮಾಜ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣುತ್ತಿಲ್ಲ. ಸಮಾಜದಲ್ಲಿ ಕೋಮು ಗಲಭೆಗಳ ಮುಖಾಂತರ ನೆಮ್ಮದಿಯಿಂದ ಜೀವನ ನಡೆಸುವುದು ಅಸಾಧ್ಯವಾಗಿದೆ. ಆದ್ದರಿಂದ ಜನರ ಒಲವು ಈ ಬಾರಿ ಕಾಂಗ್ರೆಸ್ ಮೇಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಗೆಲುವು ಸಾಧಿಸುವುದು ಖಚಿತ ಅಂದರು. ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಭೂತಪೂರ್ವ ಅಂತ ಸ್ವಾಗತವನ್ನು ಮಾಡಿ ಇವತ್ತು ನಾಮಪತ್ರ ಸಲ್ಲಿಸುವುದಕ್ಕೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಮಾಡಿದರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಮತಬಾಂಧವರು ಕೂಡ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅನಿವಾರ್ಯವಾಗಿದೆ. ಬಿಜೆಪಿ ಎಲ್ಲ ರಂಗದಲ್ಲಿ ವಿಫಲವಾಗಿದೆ. ಕರಪ್ಷನ್ನು ಮಿತಿಮೀರಿ ಹೋಗಿದೆ. ಯಾವುದೇ ವರ್ಗಕ್ಕೆ ಯಾವುದೇ ಸಮುದಾಯಗಳಿಗೆ ಅಭಿವೃದ್ಧಿ ಕೆಲಸಗಳಿಲ್ಲ. ಆದ್ದರಿಂದ ಕೋಮು ಗಲಭೆಗಳನ್ನು ಮಾಡಿ ರಾಜಕಾರಣ ಮಾಡುವಂಥ ಒಂದು ನೀತಿ ಇಲ್ಲದಂಥ ರಾಜಕಾರಣವನ್ನು ಮಾಡಿಕೊಂಡು ಸಾಧ್ಯವಾಗೋದಿಲ್ಲ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರು ಶಾಂತಕುಮಾರ್, ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರು ಜಗನ್ನಾಥ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಸೇರಿದಂತೆ ಕೆಪಿಸಿಸಿ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಬಿಜೆಪಿ ಪಕ್ಷದ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ. 40% ಸರ್ಕಾರ ಬಿಜೆಪಿಯದ್ದು ಎಂದು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದರು. ಪಟ್ಟಣದ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಮೆರವಣಿಗೆಯಲ್ಲಿ ಸಾಗಿ ಬಂದು ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷವನ್ನು ನಾನು ಬಿಟ್ಟು ಬಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಇಂದಿನ ಜನಸ್ತೋಮ ನೋಡಿದಾಗ ಸಂತೋಷವಾಗುತ್ತೆ. ನನ್ನ ಪ್ರತಿ ಚುನಾವಣೆಯಲ್ಲೂ ಇದೇ ಉತ್ಸಾಹದಿಂದ ನನ್ನ ಕಾರ್ಯಕರ್ತರು ನನ್ನ ಜೊತೆಯಲ್ಲಿದ್ದಾರೆ. ಈ ಬಾರಿ ಸಹ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಅಂದರು. ಅವರು ಕಾಂಗ್ರೆಸ್ಗೆ ಬಂದಿದ್ರೆ ಜನ ನಿಮ್ಮನ್ನು ಒಪ್ಕೊಂಡ್ರ ಒಪ್ಕೊಳ್ತಿದಾರ ಏನು ಅಂತ ನೀವು ನೋಡಿದ್ರಲ್ಲ, ಒಪ್ಕೊಂಡಿದ್ದಕ್ಕೆ ಅಷ್ಟೊತ್ತರ ಜನ ಬಂದಿರ್ತಕ್ಕಂಥದ್ದು. ಒಪ್ಕೊಳ್ಳಿಲ್ಲ ಅಂತಂದಿದ್ದರೆ ಜನ ಬರ್ತಿರ್ಲಿಲ್ಲ. ತಿರಸ್ಕಾರ ನೀವು, ನಾನು ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ನಾನು ಕ್ಯಾಂಪೇನ್ ಮಾಡಿದಾಗ ನೋಡಿದ್ದಾರೆ ನೀವು ಅಲ್ಲಿ ಯಾವ ಪ್ರಮಾಣದಲ್ಲಿ ಅಲ್ಲಿ ಜನ ಸೇರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಎಷ್ಟು ಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋಕ್ಕೆ ಜನ ರೆಡಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇದು BJP ಅವರ ದುರಾಡಳಿತ ನೋಡಿ ಜನ ಬೇಸತ್ತೋಗಿದ್ದಾರೆ. ಈ ಸರಿ ನೋಡ್ತಾ ಇದ್ದೀನಿ, ಮೀಟಿಂಗ್ ಆದಮೇಲೆ ನೋಡಿ ಹೇಳಿ BJP ಅವರು ಎಷ್ಟು ಮಟ್ಟಿಗೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ದು ನೋಡಿ. ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು, ಭ್ರಷ್ಟಾಚಾರ 40% ಕಮಿಷನ್ ತಾಡ್ತಕ್ಕಂಥದ್ದು, ಇವತ್ತು MLA ಸ್ಥಾನವೇ ಒಂದು ರೀತಿ ಅಗೌರವ ಥರ ರೀತಿಯಲ್ಲಿ ನಡ್ಕೊಂತ ಇದ್ದಾರೆ. ಸಂವಿಧಾನ ರಚನೆ ಮಾಡ್ತಕ್ಕಂಥದ್ದು, ಕಾನೂನು ರಚನೆ ಮಾಡ್ತಕ್ಕಂಥ MLAಗಳಿಗೆ ಇವತ್ತು ಕೆಲಸ ಇಲ್ಲ. ಯಾರ್ಯಾರೋ ಬ್ರೋಕರ್ಗಳು ಏಜೆಂಟ್ಗಳು ನಾವು ಬೆಟ್ಟು ಕೊಡ್ಬೇಕು ಸಾಕು,
ಏಜೆಂಟ್ಗಳು ಬ್ರೋಕರ್ಗಳು ಹೋದ್ರೆ ಸಾಕು ಅವ್ರಿಗೆ ಗ್ರ್ಯಾಂಟ್ ಹಾಕ್ಕೊಡ್ತಾರೆ. ನಮ್ಮ ಅವಶ್ಯಕತೆನೇ ಇಲ್ಲದ ಪರಿಸ್ಥಿತಿಗೆ ತಗೊಂಡೋಗಿ ಸರ್ಕಾರ ವ್ಯವಸ್ಥೆಯನ್ನು ದೂಡಿರ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಂದಿ ಹಾಕಿರ್ತಕ್ಕಂಥ BJP ಸರ್ಕಾರಕ್ಕೆ ಬಹುಶಃ ಜನ ಒಳ್ಳೆ ಪ್ರತಿಕ್ರಿಯಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬೆಲೆ ಏರಿಕೆ ಅತ್ಯಂತ ಪರಿಣಾಮ ಬೀರ್ತಕ್ಕಂಥದ್ದು ಬೆಲೆ ಏರಿಕೆ, ಮತ್ತು ನಮ್ಮ ಪಕ್ಷದ ನಾವು ಕೊಟ್ಟಿರ್ತಕ್ಕಂಥ ಕೆಲವು ಆಶ್ವಾಸನೆಗಳು ಕಾರ್ಯಕ್ರಮಗಳು, ಈಗ 2,000 ರೂಪಾಯಿ ಪ್ರತಿ ಮನೆಯ ಮುಖ್ಯಸ್ಥರಿಗೆ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥದ್ದು, ಪ್ರತಿ ತಿಂಗಳಿಗೆ ಅಷ್ಟೇ 200 ಯೂನಿಟ್ ಕಡಿಮೆ ಮಾಡಿಕೊಡ್ತಕ್ಕಂಥದ್ದು, ಮತ್ತು ಡಿಗ್ರಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ 3,000 ಕೊಡ್ತಕ್ಕಂಥದ್ದು, ಮತ್ತು ಡಿಪ್ಲೊಮೊಯಿಂದ ಕೆಳಗೆ. ನಂತರ ಕಾಂಗ್ರೆಸ್ MLC ರಾಜೇಂದ್ರ ಮಾತನಾಡಿ, ಮುಖ್ಯಮಂತ್ರಿ ಯಾರು ಎಂದು ಹೇಳಲು ಸಾಧ್ಯವಿಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಹೋರಾಟ ಮಾಡುತ್ತಿದೆ. ಶ್ರೀನಿವಾಸ್ ಅವರು ಹಾಗೂ KN ರಾಜಣ್ಣನ್ ಅವರು ಬಹಳ ವರ್ಷಗಳಿಂದ ಹೆಚ್ಚು ವಿಶ್ವಾಸ ಇಟ್ಟುಕೊಂಡಿರುವವರು, ಹಾಗಾಗಿ ಅವರ ಮೇಲೆ ಪ್ರೀತಿ ಇದೆ. ದೇವೇಗೌಡರ ಸೋಲಿಗೆ ಖಂಡಿತವಾಗಿಯೂ ರಾಜಣ್ಣ ಕಾರಣರಲ್ಲ, ನಮ್ಮ ಮತ ಕೇವಲ ಒಂದು ಮಾತ್ರ, ಜನರು ಯಾರು ಅಭಿವೃದ್ಧಿ ಮಾಡುತ್ತಾರೆ, ನಮ್ಮ ಜೊತೆ ಯಾರು ಇರುತ್ತಾರೆ ಎಂಬುದನ್ನರಿತು ಅವರು ಸಂಸದರ ಚುನಾವಣೆಯಲ್ಲಿ ಮತ ನೀಡಿದ್ದಾರೆ, ಅದು ಬಿಟ್ಟರೆ ನಮಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ತಿಳಿಸಿದ್ರು. DK ಶಿವಕುಮಾರ್ ಮತ್ತು ತಾಮಂತ್ ಬಿಟ್ಬಿಡ್ತಾರೆ. ನಮ್ಮಲ್ಲಿ AICC ಇದೆ, ನಾವು ಪಕ್ಷ ಮೆಜಾರಿಟಿ ಬಂದು ನಂತರ ಅದನ್ನ ಶಾಸಕರುಗಳ ಅಭಿಪ್ರಾಯವನ್ನು ಕೊಟ್ಟು ಯಾರು ಮುಖ್ಯಮಂತ್ರಿ ಆಗಬೇಕು. ತುಮಕೂರು ಗ್ರಾಮಾಂತರ ನಿಮ್ಮ ಹತ್ರ ಯಾರು ಅಭ್ಯರ್ಥಿನೇ ಇಲ್ಲ? ಗ್ರಾಮಾಂತರದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಅಲ್ಲಿ ಪಕ್ಷ ಚೆನ್ನಾಗಿದೆ, ಈ ಪಕ್ಷಕ್ಕೆ ಯಾರೊಬ್ಬರು ಸಿಗ್ದಲೇ ಇರುವಂಥ ಪರಿಸ್ಥಿತಿ ಆಗಿರುವಂಥದ್ದು. ಆದರೆ ಮುಂದಿನ ದಿನದಲ್ಲಿ ಯಾಕಂದರೆ ಈಗ ನಮಗೆಲ್ಲ ಆಶೀರ್ವ ಇರುವಂಥದ್ದು ಭಾವನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮುಂದಿನ 2028 ಅಲ್ಲಿಗೆ ಒಂದು ಒಳ್ಳೆ ಅಭ್ಯರ್ಥಿಯನ್ನು ನಾವು ಹುಡುಕ್ತೀವಿ, ಮತ್ತು ಆ ಭಾಗದಲ್ಲೂ ನಾವು ಕಾಂಗ್ರೆಸ್ ಭಾವನೆಯನ್ನು ಆರಿಸ್ತೀವಿ. ಸರ್ ಹೇಳಿ ಸರ್, ಈ ಬಾರಿ ಎಲ್ಲ ಪಕ್ಷದಲ್ಲೂ ಇದೆ, ಪಕ್ಷದಲ್ಲೂ ಇರುತ್ತೆ, ಈ ಸರಿ ಬಾರಿ ಕೂತ್ಕೊಂಡು ಇತ್ಯರ್ಥ ಮುಖಂಡಗಳು ಮಾಡ್ತಾರೆ, ಅಭ್ಯರ್ಥಿ ಆದಂಥವ್ರು ಮನೆಗಳಿಗೆ ಹೋಗಿ ಮಾತಾಡಿಸ್ಕೊಂಡು ಬರ್ತಾರೆ, ಎಷ್ಟು ಸಮಯ ಆಗಬೇಕು ಅಷ್ಟೊಂದು ಮಾಡ್ತಾರೆ. ಅದ್ರಿಗೂ ಚುನಾವಣೆ ಅಲ್ಲ, ಚುನಾವಣೆ ಆದ್ಮೇಲಿಂದ ನೀವೆಲ್ಲ ನೋಡಿದಾಗೆ BJP ಮಾಜಿ ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ MLC ಕಾಂತರಾಜು, KPCC ಜಿಲ್ಲಾ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ, ಕಾಂಗ್ರೆಸ್ ಮುಖಂಡ ಶಶಿ ಹುಲಿಕುಂಟೆ, ಪಟ್ಟಣ ಪಂಚಾಯಿತಿ ಸದಸ್ಯರು, ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ TV, ಗುಬ್ಬಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಎಂದೆಂದು ಕಂಡರಿಯದ ಜನಸಾಗರದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪ ನಾಮಪತ್ರ ಸಲ್ಲಿಕೆಯ ಮುನ್ನ ಕುಟುಂಬ ಸದಸ್ಯರು ಹಾಗೂ ಬೆಂಬಲಿಗರೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಚುನಾವಣಾಧಿಕಾರಿ ಕಚೇರಿಯಲ್ಲಿ BJP ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ದೇವನಹಳ್ಳಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದಿಂದ ಮಿನಿ ವಿಧಾನಸೌಧದ ಮೆರವಣಿಗೆ ನಡೆಸಿ ಸುಮಾರು 20,000 ಹೆಚ್ಚು ಜನಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸಲು ಶಕ್ತಿ ಪ್ರದರ್ಶನ ನಡೆಯಿತು. ಈ ಸಮಯದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಗೆ ಮತ್ತು BJP ಶಕ್ತಿ ತುಂಬುವ ನಿಟ್ಟಿನಲ್ಲಿ ನಾನು ಗೆಲುವು ಸಾಧಿಸಲು ಸ್ಪರ್ಧಿಸುತ್ತಿದ್ದೇನೆ. ಸಾಮಾಜಿಕ ರಕ್ಷಣೆ ಮತ್ತು ಕ್ಷೇತ್ರದ ಜನರಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನನ್ನ ಸ್ಪರ್ಧೆ ಇದಾಗಿದ್ದು, ಇದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವಲ್ಲ, ಸಮಾಜದ ವಿಜಯೋತ್ಸವವಾಗಿದೆ. ನಿಮ್ಮ ಮನೆಯ ಮಗನೆಂದು ನೀವು ನನ್ನನ್ನು ಸ್ವೀಕರಿಸಬೇಕು. ಸಮಾನತೆಯ ಅಡಿಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಸಮಾಜಕ್ಕೆ ತೋರಿಸೋಣ ಅಂದರು. ಪ್ರಪ್ರಥಮವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆಲ್ಲ ಮಾಜಿ ಶಾಸಕರಾದ ಚಂದ್ರಣ್ಣ ಅವರು, ಜಿಲ್ಲಾಧ್ಯಕ್ಷ ನಾರಾಯಣ ಸ್ವಾಮಿ ಅವರು, ತಾಲೂಕು ಅಧ್ಯಕ್ಷ ಅಂತ ನಮ್ಮ ಸುನೀಲ್ ಅವರು, ಹಿರಿಯ ಮುಖಂಡಗಳಾದಂತಹ SL ಅಶ್ವಥ್ ನಾರಾಯಣ ಅವರು, ನಮ್ಮ ಚೇತನ್ ಗೌಡರು, ಜಿಲ್ಲಾ ಅಧ್ಯಕ್ಷರಾದಂತ ರೈತ ಸಮೂಹ ಮೋರ್ಚಾ ಅಧ್ಯಕ್ಷರಾದಂತ ರವಿಯವರು, ಮತ್ತೆ ನಮ್ಮ ಹಿರಿಯಳ್ಳಿ ಶ್ರೀನಿವಾಸ್ ಅವರು, ಇಡೀ 5 2 ಟೌನ್ ಎಲ್ಲ ಮುಖಂಡ, ಒಂದು ಮಾರುಕಟ್ಟೆ ಪಕ್ಷದ ಮುಖಂಡ ಮತ್ತು ಸಾರ್ವಜನಿಕ ಎಲ್ಲ ನನ್ನ ಹಿತೈಸಿ ಆಶೀರ್ವಾದ ಕೊಟ್ಟು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ಇಂದು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಎವಿ ನಾರಾಯಣಸ್ವಾಮಿ, ಮಾಜಿ ಉಪಾಧ್ಯಕ್ಷರು ಅಶ್ವಥ್ ನಾರಾಯಣ್, ತಾಲೂಕು ಅಧ್ಯಕ್ಷ ಸುಂದರೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ನೀಲೇರಿ ಮಂಜುನಾಥ್ ಇತರರು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಒಂದೊಂದು ಚುನಾವಣೆಗೆ ಒಂದೊಂದು ಪಕ್ಷದಿಂದ ಸ್ಪರ್ಧಿಸುವ ನಂದಿ ಎಂ ಭಾಷಾ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಹೌದು, ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ತನ್ನ ಉಮೇದುವಾರಿಕೆ ಇರಬೇಕು ಅನ್ನೋ ಅಭಿಲಾಷೆಯಿಂದ ಅಲ್ಪಸಂಖ್ಯಾತರ ಮುಖಂಡ ಎಂಎಂ ಭಾಷಾ ಈ ಬಾರಿ ಆಮ್ ಆದ್ಮಿ ಪಕ್ಷ ರಾಷ್ಟ್ರೀಯ ಪಕ್ಷದಿಂದಲೇ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದು 20ರಂದು ಕಾರ್ಯಕರ್ತರ ಮೆರವಣಿಗೆಯೊಂದಿಗೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುವುದಕ್ಕಾಗಿ ಹೇಳಿದರು. ನಾಮಪತ್ರ ಸಲ್ಲಿಸುವ ಮುನ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ನಾಮಪತ್ರ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿ, ನಾನು ಬಿಎಸ್ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದಾಗ 3,000ಕ್ಕೂ ಅಧಿಕ ಮತಗಳು ಪಡೆದಿದ್ದೆ. ಆದರೆ ಕಳೆದ ಬಾರಿ ಆ ಪಕ್ಷದಿಂದ ಟಿಕೆಟ್ ಸಿಗಲಿಲ್ಲ. ಈ ಬಾರಿ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ ಕೃಪಾ ಕಟಾಕ್ಷದಿಂದ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ದೆಹಲಿ ಮತ್ತು ಪಂಜಾಬ್ನಲ್ಲಿ ಅಧಿಕಾರ ನಡೆಸುತ್ತಿರುವ ಎಎಪಿಗೆ ಕರ್ನಾಟಕದಲ್ಲಿಯೂ ಉತ್ತಮ ಭವಿಷ್ಯ ಇದೆ. ನಮ್ಮ ಕ್ಷೇತ್ರಕ್ಕೂ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ರನ್ನ ಕರೆಸಿ ಪ್ರಚಾರ ಮಾಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಆಮ್ ಆದ್ಮಿ ಅಂದರೆ ಸಾಮಾನ್ಯ ಮನುಷ್ಯ ಅಂತ, ಸಾಮಾನ್ಯ ಮನುಷ್ಯರ ಪಕ್ಷ ಇದು. ಇದರಲ್ಲಿ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರದ ಇಲ್ಲದಂತೆ ಒಂದು ಅಧಿಕಾರ ನೀಡುವಂಥ ಪಕ್ಷ. ಹಾಗಾಗಿ ನನ್ನ ಆತ್ಮೀಯ ಎಲ್ಲ ಮತದಾರ ಬಂಧುಗಳು ನನಗೆ ಒಂದು ಅವಕಾಶ ನೀಡೋದ್ರ ಮುಖಾಂತರ ಈ ಸತಿ ಗೆಲ್ಲಿಸ್ಕೊಳ್ಬೇಕು, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿಯುವಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ. ಸರ್, ಭಾಷಾ ಅವರಿಗೆ ಯಾಕೆ ಚಿಕ್ಕಬಳ್ಳಾಪುರ ಮತದಾರರು ಮತ ಹಾಕಬೇಕು ನೋಡಿ ಸರ್? ಈ ಕ್ಷೇತ್ರದಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಈ ಕ್ಷೇತ್ರದ ಜನ ಒಳ್ಳೆಯ ಮೇಧಾವಿಗಳಿಗೆ ಗೆಲ್ಲಿಸಿದ್ದಾರೆ. ಭಾಷಾ ಒಂದು ಒಳ್ಳೆಯ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡ್ತಾನೆ, ಸಮಾಜ ಸೇವೆಯಲ್ಲಿ ಜಾತಿ ಧರ್ಮ ಭೇದ ಇಲ್ಲದೆ ನಡ್ಸ್ಕೊಂಡು ಹೋಗ್ತಾನೆ ಅಂತ ನನ್ನ ಮೇಲೆ ಬಹಳಷ್ಟು ನನ್ನ ಎಲ್ಲ ಆತ್ಮೀಯ ಮತದಾರ ಬಂಧುಗಳು ನಂಬಿಕೆ ಇಟ್ಟಿದ್ದಾರೆ ನನಗೆ. ಈ ಬಾರಿ ಒಂದು ರಾಷ್ಟ್ರೀಯ ಪಕ್ಷದಿಂದ ಬಿ ಫಾರಂ ಸಿಕ್ಕಿ. ಇನ್ನು ಇದೇ ಸಂದರ್ಭದಲ್ಲಿ ಹಾಶಿಂ ಭಾಷಾ, ರಾಜಶೇಖರ್, ಅಮಾನುಲ್ಲಾ ಸಾದಿಕ್ ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.